ಸಾರಿಗೆ ಸಿಬ್ಬಂದಿ ಯಾವುದೇ ಕಾರಣಕ್ಕೂ ಕೂಡ ಆತಂಕವನ್ನು ಪಡಬೇಡಿ. ನಾನು ಮುಖ್ಯಮಂತ್ರಿಗಳ ಹತ್ರ ಮಾತಾಡಿದ್ದೀನಿ, ನೇರವಾಗಿ ಸರ್ಕಾರದಿಂದ 326 ಕೋಟಿ ರೂಪಾಯಿಯನ್ನ ಪಡೆದುಕೊಂಡು 3-4 ದಿನಗಳಲ್ಲಿ ಸಾರಿಗೆ ಸಿಬ್ಬಂದಿಗಳಿಗೆ ಸಂಬಳವನ್ನು ಕೊಡ್ತೀವಿ ಅಂತ ಸಾರಿಗೆ ಸಚಿವ ಲಕ್ಷ್ಮಣ ಸವದಿ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಕಳೆದ 4 ದಿನಗಳಿಂದ 3,500 ಬಸ್ಗಳಲ್ಲಿ ಸುಮಾರು 1,00,000 ಜನ ಬೆಂಗಳೂರಿನಿಂದ ತಮ್ಮ ತಮ್ಮ ಊರುಗಳಿಗೆ ಕೂಡ ತೆರಳಿದ್ದಾರೆ. ಸವದಿ ಅವರು ಕೂಡ ಇದರ ಬಗ್ಗೆ ಮಾಹಿತಿ ಕೊಟ್ಟರು. ಖಂಡಿತವಾಗಿಯೂ ಕೂಡ ನಮ್ಮ ಸಾರಿಗೆ ಇಲಾಖೆ ಎಲ್ಲ ಸಿಬ್ಬಂದಿಗಳು ಯಾವುದೇ ಆತಂಕಕ್ಕೊಳಗಾಗತಕ್ಕಂಥದ್ದು ಅವಶ್ಯಕತೆ ಇಲ್ಲ. ಬೆಳಗ್ಗೆ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಸಮಾಲೋಚನೆ ಮಾಡಿಕೊಂಡು ಅವರು ಈಗಾಗಲೇ ಅದನ್ನ ಹಣಕಾಸಿನ ಇಲಾಖೆಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ತಿಂಗಳ ಏನು ಅವರಿಗೆ ಸಂಪೂರ್ಣವಾಗಿರ್ತಕ್ಕಂಥ ಸಂಬಳವನ್ನು ಬಿಡುಗಡೆ ಮಾಡಬೇಕಾಗಿದೆ. ನಾವು ಪ್ರತಿ ಸರಿ ನಮ್ಮ ನಿಗಮದಿಂದ ನಮ್ಮ ದುಡಿಮೆಯಿಂದ ಬಂದಿರತಕ್ಕಂಥ ಹಣವನ್ನು ಅವರಿಗೆ ನಾವು ಸಂಬಳವನ್ನು ಕೊಡ್ತೀವಿ. 40 ದಿನಗಳ ಕಾಲ ನಮ್ಮ ಸಾರಿಗೆ ಇಲಾಖೆ ಸಂಪೂರ್ಣವಾಗಿ ನಿಂತು ಹೋಗಿರೋದ್ರಿಂದ ಯಾವುದೇ ಆದಾಯ ಇಲ್ಲದಂಥ ಸಂದರ್ಭದಲ್ಲಿ ನೇರವಾಗಿ ಸರ್ಕಾರದಿಂದನೇ ಸುಮಾರು 326 ಕೋಟಿ ರೂಪಾಯಿಗಳನ್ನು ಈ ತಿಂಗಳ ಸಂಬಳಕ್ಕೆ ನಾವು ಸರ್ಕಾರದಿಂದ ಪಡ್ಕೊಂಡು ಆ ಸಂಬಳವನ್ನು ನಾಳೆ ನಡೆದ ಅವರವರ ಅಕೌಂಟ್ಗಳಿಗೆ ಕಳಿಸಲಿಕ್ಕೆ ನಾವು ಪ್ರಾರಂಭ ಮಾಡಿದ್ದೇವೆ. ಇವತ್ತು ಹಣಕಾಸಿನ ಇಲಾಖೆಯಿಂದ ನಮ್ಮ ಇಲಾಖೆಗೆ ಹಣ ಬರುತ್ತೆ. ಇದನ್ನೆಲ್ಲವನ್ನು ಅವ್ರ ಖಾತೆಗೆ ಹೋಗಬೇಕಾದ್ರೆ ಸುಮಾರು 3-4 ದಿನಗಳ ಸಮಯ ಬೇಕು. ಯಾರು ಕೂಡ ಆತಂಕಗಳನ್ನು 3-4 ದಿವಸದಲ್ಲಿ ಅವ್ರ ಖಾತೆಗಳಿಗೆ. ತುಂಬಾ ಜನ ಈಗಾಗಲೇ ನಮಗೂ ಕೂಡ ಫೋನ್ ಮಾಡಿ ಕೇಳ್ತಿದ್ರು, ಸಾರಿಗೆ ಸಿಬ್ಬಂದಿಗಳು ನಮಗೆ ಸಂಬಳ ಆಗ್ತಿಲ್ಲ, ಮ್ಯಾನೇಜರ್ ಕೇಳಿದ್ರೆ ಇಲ್ಲಿ ಬಸ್ಸೇ ಓಡಿಲ್ವಲ್ಲ, ದುಡ್ಡೇ ಬಂದಿಲ್ಲ, ಸರ್ಕಾರ ಏನಾದ್ರೂ ಕೊಟ್ರೆ ಕೊಡ್ಬೋದಪ್ಪ ಅಂತ ಫೈನಲ್ ಲಕ್ಷ್ಮಣ್ ಸವದಿ ಅವರು ಅದಕ್ಕೆ ಸ್ಪಂದಿಸಿದ್ದಾರೆ ಅಂತ ಅನಿಸ್ತಾ ಇದೆ. ಗುಡ್ ನ್ಯೂಸ್ ಅವರೆಲ್ಲರಿಗೂ ಕೂಡ. ಲೆಟ್ಸ್ ಮೂವ್ ಆನ್. ಬಹಳ ಇವತ್ತು ಆತಂಕ ಆಗ್ತಿರೋದು ಗಡಿ ಜಿಲ್ಲೆ ಚಾಮರಾಜನಗರ, ಕೊರೋನಾ ಸಂಬಂಧಪಟ್ಟಾಗೆ ಗ್ರೀನ್ ಝೋನ್ ಸೇಫ್ ಝೋನ್ ಅಂತ ಇದ್ವಿ, ಆದ್ರೆ ಈಗ ಅವರು ತಲೆ ಕೆಡಿಸ್ಕೋಬೇಕು, ದೊಡ್ಡ ಮಟ್ಟದ ಆತಂಕ ಶುರುವಾಗಿದೆ. ಏನು ಎತ್ತ ನಿಮ್ಮ ಮುಂದೆ ಇಡ್ತೀನಿ, ಒಂದು ಚಿಕ್ಕ ಬ್ರೇಕ್ ತಗೊಂಡ್ಬರ್ತೀನಿ, ಎಲ್ಲೋ ಹೋಗ್ಬೇಕಾಯ್ತಾ ಇದೆ.